ನೀವೇನಾದರೂ ಬೆಂಗಳೂರಿನಲ್ಲಿ ವಾಸವಿದ್ದೀರಾ? ಹಾಗಾದ್ರೆ ಬೆಂಗಳೂರಿಗರು ಈ ಸುದ್ದಿಯನ್ನು ತಪ್ಪದೆ ನೋಡಬೇಕು. ನಿಮ್ಮ ಕಿಡ್ನಿಯನ್ನ ಎಷ್ಟು ಹುಷಾರಾಗಿ ಕಾಪಾಡ್ಕೋಬೇಕು ಅನ್ನೋದನ್ನು ಕೂಡ ನೀವು ಅರಿತ್ಕೋಬೇಕು. ಯಾಕಪ್ಪ ಈಗ ಕಿಡ್ನಿ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಅನ್ಕೊಂಡ್ರ? ಎಸ್, ಬಿರು ಬಿಸಿಲು ನಿಮ್ಮ ಕಿಡ್ನಿಯನ್ನು ಡ್ಯಾಮೇಜ್ ಮಾಡ್ತಿದೆ, ಹಾಗಾಗಿ ಎಚ್ಚೆತ್ಕೊಳ್ಳಿ. ಹೌದು, ಬೆಂಗಳೂರಿನಲ್ಲಿ ದಾಖಲೆಯ ತಾಪಮಾನ ಏರಿಕೆಯಾಗ್ತಾ ಇದ್ದು ತಾಪಮಾನಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಸಾಕಷ್ಟು ಅನಾರೋಗ್ಯದ ಕಾಯಿಲೆಗಳು ಬೆಂಬಿಡದೆ ಕಾಡ್ತಾ ಇದೆ. ನಗರದಲ್ಲಿ ಅತಿ ಹೆಚ್ಚಾಗಿ ಕಿಡ್ನಿ ಸಮಸ್ಯೆ ಈಗ ತಾಂಡವವಾಡ್ತಾ ಇದೆ. ಮಹಿಳೆಯರಿಗಿಂತ ಹೆಚ್ಚಾಗಿ ಪುರುಷರಲ್ಲಿ 3 ಪಟ್ಟು ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತಿದ್ದಾರೆ ಕಿಡ್ನಿ ತಜ್ಞರು. ಸಾಮಾನ್ಯವಾಗಿ ಬೇಸಿಗೆಗಾಲ ಆರಂಭವಾಯಿತು ಅಂದಾಗ ಒಂದಷ್ಟು ಕಾಯಿಲೆಗಳು ಮನುಷ್ಯನನ್ನು ಕಾಡುವುದು ಸಹಜ. ಅದರಲ್ಲೂ ಕೂಡ ದೇಹದಲ್ಲಿ ನೀರಿನಂಶ ಆರುವಿಕೆ, ಡಿಹೈಡ್ರೇಷನ್, ಹೀಗೆ 10 ಹಲವಾರು ಕಾಯಿಲೆಗಳು ಮನುಷ್ಯನನ್ನು ಕಾಡುತ್ತೆ. ಇತ್ತೀಚಿನ ಅಧ್ಯಯನದ ಪ್ರಕಾರ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಬಿಸಿಲಿಗೆ ಕಿಡ್ನಿ ಸ್ಟೋನ್ ಹೆಚ್ಚಾಗ್ತಾ ಇದೆಯಂತೆ. ಅದು ಕೂಡ ಬೇಸಿಗೆಯಲ್ಲಿ ಬೆವರು ಹೆಚ್ಚಾಗಿ ಹೋಗುವ ಜೊತೆಗೆ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುತ್ತೆ. ಇದು ನೇರವಾಗಿ ಮೂತ್ರ ಸೋಂಕು ಹಾಗೂ ಕಿಡ್ನಿಗೆ ಸ್ಟ್ರೋಕ್ಗೆ ಕಾರಣವಾಗ್ತಾ ಇದೆ. ಇದರ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ನೀವೇ ನೋಡಿ. ಎಲ್ರಿಗೂ ನಮಸ್ಕಾರ. ತಾಪಮಾನ ಏನು 40ಕ್ಕೆ ರೀಚ್ ಆಗ್ತಾ ಇದೆ, ಕೆಲವೊಂದು ಕಡೆ 40 ಕೂಡ ಕ್ರಾಸ್ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇಂತಹ ಸಂದರ್ಭದಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ವಿಶೇಷವಾಗಿ ಕಿಡ್ನಿಯಲ್ಲಿ ಕಲ್ಲುಗಳಾಗುವಂಥದ್ದು, ಕಿಡ್ನಿ ಸ್ಟೋನ್ಸ್, ಅಥವಾ ಬ್ಲಾಡರಲ್ಲಿ, ಯೂರಿನರಿ ಬ್ಲಾಡರ್, ಮೂತ್ರಪಿಂಡದಲ್ಲೂ ಕೂಡ ಕಲ್ಲಾಗುವ ಸಾಧ್ಯತೆಗಳಿರುತ್ತೆ. ಅದೇನಾದರೂ ಯೂರಿನರಿಗೆ ಬಂತು ಅಂದರೆ, ಆ ಟ್ಯೂಬಿಗೆ ಏನಾದರೂ ಬಂತು ಅಂದರೆ ತುಂಬ ಪೇನ್ ಬಂದಂಗೆ ಆಗುತ್ತೆ ಹೊಟ್ಟೆಯಲ್ಲಿ, ಬೆನ್ನಲ್ಲಿ. ಸೊ ಏನಪ್ಪ ಹೇಗೆ ಇದನ್ನು ನಾವು ಟ್ಯಾಕಲ್ ಮಾಡಬೇಕು ಅಂತ ಹೇಳಿದರೆ, ಯಥೇಷ್ಟವಾಗಿ ನೀರನ್ನು ಕುಡಿಬೇಕು. 3-3.5 ಲೀಟರ್ ಅಷ್ಟು ನೀರನ್ನು ಕುಡಿಯಬೇಕು. ಹೆಚ್ಚಾಗಿ ಗಂಡಸರಲ್ಲಿ ಕಾಣಿಸಿಕೊಳ್ಳುವಂತಹ ಈ ಕಾಯಿಲೆ, ಯಾಕೆಂದ್ರೆ ಆಚೆ ತುಂಬಾ ಇರ್ತಾರೆ, ಬೆವರು ಜಾಸ್ತಿ ಬರ್ತಾ ಇರುತ್ತೆ, ಆಮೇಲೆ ನೀರು ಕೂಡ ಕುಡಿತಾ ಇರಲ್ಲ ಸರಿಯಾಗಿ. ಸೊ ಚೆನ್ನಾಗಿ ನೀರನ್ನು ಕುಡಿಬೇಕು, ಎಸ್ಪೆಷಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 2 ಅವರಲ್ಲಿ, ಈಗ 6 ಗಂಟೆಗೆ ಎದ್ಬಿಟ್ರೆ 8:30-9 ಗಂಟೆ ಅಷ್ಟೊತ್ತಿಗೆ 7-8 ಗ್ಲಾಸ್ ಅಷ್ಟು ನೀರನ್ನ ಸೇವನೆ ಮಾಡೋದು ತುಂಬಾ ಉತ್ತಮ. ಈ ರೀತಿ ಮಾಡ್ತಾ ಇದ್ರೆ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪದೇ ಪದೇ ಆಗುವಂಥದ್ದು, ಅಥವಾ ಕಿಡ್ನಿ ಸ್ಟೋನ್ಸ್ ಗಳಾಗುವುದೇನಿದೆ ಅದೆಲ್ಲ ಕಡಿಮೆ ಆಗುತ್ತೆ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.